ಅಲ್ಲ, ಈಗ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ರೈತರು ಅಲ್ಲಿ ತರಕಾರಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಕೃಷಿಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ, ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ. ಈಗ ತಾವು ಕೃಷಿಕರನ್ನ ಪರ್ಸ್ನಲಿ ಭೇಟಿಯಾಗಿ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಕೇಳಿದ್ದೆಲ್ಲ ಇದೆಯಾ? ನಾನು ರೈತರಿಗೆ ಸುಮಾರು ಸಲ ನಾವು ಇದಾಗಿದೆ, ಇದೇ ಒಂದು KDB ಲ್ಯಾಂಡ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಇವತ್ತಿನ ತನಕ ನಾವು ಪ್ರಾಬ್ಲಮ್ ಸಾಲ್ವ್ ಹೋಗೋಕೆ ಸಾಧ್ಯನೇ ಇಲ್ಲ ಅಲ್ಲಿ. ಅಂಥ ಪ್ರಾಬ್ಲಮ್ ಆದರೆ ಕೂಡ ಶಾಸಕರು ಕಣ್ಣು ಮುಚ್ಚಿಕೊಂಡು ಬೆಕ್ಕು ಹಾಲು ಕುಡಿದ್ರೆ ಯಾವ ಥರ ಅವರು ಸುಮ್ಮನೆ ಇರ್ತಾರೋ ಆ ಥರ ಸುಮ್ಮನೆ ಇದ್ದಾರೆ. ಇವತ್ತಿನ ತನಕ ಹೋರಾಟ ಮಾಡ್ತಾನೆ ಇದ್ದಾರೆ, ಪ್ರತಿನಿತ್ಯನೂ ಹೋರಾಟ ಮಾಡ್ತಾ ಇದ್ದಾರೆ ರೈತರು ನಮ್ಮ ತಾಲೂಕಲ್ಲಿ. ಓಕೆ, ಈಗ ವಿ ಮಂಜುನಾಥ್, ಈಗಾಗಲೇ ತಮ್ಮ ಫೌಂಡೇಶನ್ನ ಮೂಲಕ, ವೆಲ್ಫೇರ್ ಫೌಂಡೇಶನ್ನ ಮೂಲಕ ಅನೇಕ ಕೆಲಸಗಳನ್ನು ಮಾಡಿದ್ದೀರಿ, ಬಹಳ ಜನಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದೀರಿ, ಜನಮನ್ನಣೆಯನ್ನು ತಾವು ಕೂಡ ಗಳಿಸ್ಕೊಂಡಿದ್ದೀರಿ. ಆದರೆ ಅವರು ಮತದಾರರಾಗಿ ನಿಮ್ಮನ್ನು ನೋಡಿದಾಗ ಅಲ್ಲಿ ಜಾಸ್ತಿ ಪೈಪೋಟಿ ಕೂಡ ಇರುತ್ತೆ. ಈ ಪೈಪೋಟಿ ಬಗ್ಗೆ ತಾವೇನಂತೀರಿ ಸರ್? ಪೈಪೋಟಿ ಬಗ್ಗೆ ಅಂದರೆ ಹೇಳ್ಬೇಕಂದ್ರೆ ತಮಗೆ ಗೊತ್ತಿರೋದು ಏನಿದೆ, ಪೈಪೋಟಿ ಇದೇ ಇದೆ. ಈಗಿರೋ ಶಾಸಕರಿಗೆ ಸ್ಪರ್ಧೆ ಇದೆ, ಅವರಿಗೆ ಟಿಕೆಟ್ ನಾನೇ ಬೇಕು ನನಗೇ ಬೇಕು ಅಂತೇಳಿ ಇದೇ ಇದೆ. ಅದು ಅವ್ರ ಬಗ್ಗೆ ಎಷ್ಟು ಅಲಿಗೇಷನ್ಸ್ ಕೂಡ ತಮಗಿದೆ, ಎಷ್ಟು ಆರೋಪಗಳು ಕೂಡ ಮಾಡಿದ್ದಾರೆ. ಆದರೆ ತಾಲೂಕಿಗೆ ಇನ್ನೂ ಕಪ್ಪು ಮುಚ್ಚಂಥ ಕೆಲಸ ಮಾಡ್ಬೇಕು ಅವ್ರಿಗೆ. ಈ ತಾಲೂಕಿನ ಜನ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತೇಳಿ ಅವ್ರು ಭಾವಿಸ್ಕೊಂಡು ಅವ್ರು ಬರ್ತದೇ ಇದ್ದಾರೆ. ಓಕೆ, ಈಗ ಆ ಸಿಸ್ಟಮ್ನ ಅಂದರೆ ಒಂದು ಸರಿಪಡಿಸಬೇಕಾದಂಥ ಒಂದು ಜವಾಬ್ದಾರಿ ಇದೆ. ಮಾಧ್ಯಮವಾಗಿ ಪವರ್ ಟಿವಿ ಕೂಡ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ, ಜನನಾಯಕರ ಅಗತ್ಯ ಕೂಡ ಇದೆ, ಸಹಕಾರ ಕೂಡ ಬೇಕಾಗಿದೆ, ನಿಮ್ಮಂಥ ದೂರದೃಷ್ಟಿಯುಳ್ಳಂಥ ಯುವಕರ ಒಂದು ಕೊಡುಗೆ ಕೂಡ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಾದರೆ ಏನು ಹೇಳ್ತೀರಿ? ಎಲೆಕ್ಷನ್ ಇಸ್ ದ ಸೋರ್ಸ್ ಆಫ್ ಕರಪ್ಷನ್ ಅಂತೀವಿ, ಅಂದರೆ ಚುನಾವಣೆಯ ಮೂಲವೇ ಭ್ರಷ್ಟಾಚಾರ ಅಂತ ಅವ್ಯಾಹತವಾಗಿ ಇರುವಾಗ ನೀವು ಹೇಗೆ ಇಲ್ಲಿ ಒಂದು ಕ್ರಾಂತಿಯನ್ನು, ರೆವಲ್ಯೂಷನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಸರ್, ನಂದಾದಂಥ ಒಂದು ಚಿಂತನೆ ಇದೆ. ಆ ಚಿಂತನೆ ಏನಪ್ಪ ಅಂದರೆ ನೋಡಿ, ತಾವು ನೋಡ್ಬೋದು ನಂದಾದಂಥ ನನ್ನ ವಾಗ್ದಾನ ಏನಂತ. ಓಕೆ ಓಕೆ ಓಕೆ, ವಾಗ್ದಾನ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ದೇವನಹಳ್ಳಿಗೆ ಈ ಬಾರಿ ವಿ ಮಂಜುನಾಥ್. ಇದು ಪ್ರಣಾಳಿಕೆ ಅಲ್ಲ, ನನ್ನ ವಾಗ್ದಾನ ಹೇಳಿದಿರಿ. ಹೌದೌದು, ನನ್ನ ಯಾಕೆ ಇದು ಪ್ರಣಾಳಿಕೆ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಅಲ್ಲ, ನನ್ನ ಈ ಪ್ರಣಾಳಿಕೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರತಿಯೊಬ್ಬ ರಾಜಕಾರಣಿ ಇದೇ ತರ ಹೇಳ್ತಾರೆ ಅಂತೇಳಿ ಜನ ಅದನ್ನ ಭಾವಿಸ್ಬರ್ತಾರೆ. ಓಕೆ ಓಕೆ ಓಕೆ, ಅದಕ್ಕೋಸ್ಕರ ಇದು ನನ್ನ ವಾಗ್ದಾನ. ಈಗ ಓಟ್ ಕೇಳಕ್ ಮುಂಚೆನೆ ಪ್ರತಿಯೊಬ್ಬರು ಕೇಳ್ತಾರ. ಹೌದು, ಏ ಹೋಗಯ್ಯೋ ನೀನ್, ಎಲ್ಲರನ್ನ ನೋಡಿದೀವಿ ನಾವು. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ, ಇದು ನನ್ನ ವಾಗ್ದಾನ, ನಾನು ಏನ್ ಮಾತನಾಡ್ತೀನಿ, ನಾನು ಏನ್ ಮಾತು ಕೊಡ್ತೀನಿ, ಏನ್ ಮಾತನಾಡಿದ್ದೇನೆ ಅದು ನನ್ನ ವಾಗ್ದಾನ ಅಂತ ಹೇಳ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಆತ್ಮೀಯ ಮತದಾರ ಬಂಧುಗಳೇ, ದೇವನಹಳ್ಳಿ ಅಭಿವೃದ್ಧಿಯ ಚಿಂತನೆಯೊಂದಿಗೆ ನಿಮ್ಮ ಮನೆ ಮಗನಾಗಿ ನಿಮ್ಮಗಳ ಸೇವೆಯನ್ನು ಮುಂದುವರಿಸುವ ಸಂಕಲ್ಪದೊಂದಿಗೆ ಹಿರಿಯರ, ಹಿತೈಷಿಗಳ, ಮುಖಂಡರುಗಳ ಹಾಗೂ ಬೆಂಬಲಿಗರ ಸಲಹೆಯಂತೆ ನಾನು ಈ ಬಾರಿಯ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಓಕೆ, ಹಾಗಾದರೆ ನಿಮ್ಮ ಕ್ಷೇತ್ರದ ಮತದಾರರಿಗೆ ಇಲ್ಲಿ ಆಶ್ವಾಸನೆ ಅಂತ ಹೇಳಬೇಕೋ ಅಥವಾ ನಿಮ್ಮ ವಾಗ್ದಾನವೇ, ವಾಗ್ದಾನ ಏನು? ಓಕೆ, ನಿಮ್ಮ ಮಾತಿ ಕಟಿಬದ್ಧರಾಗಿರ್ತೀರಿ ಅಂತ. ಹಾಂ ಹಾಂ, ಎಲ್ಲರೂ ಹೀಗೆ ಹೇಳ್ತಾರೆ, ಹೇಗೆ ನಿಮ್ಮನ್ನು ನಂಬೋದು? ಎಲ್ರಿಗೂ ನಾ ಹೇಗೆ ನಂಬೋದು ಅಂತಂದರೆ ನೋಡಿ ಸರ್, ಇವತ್ತು ಒಬ್ಬ ನಾನು ಯಾವುದೇ ಥರ ಅಧಿಕಾರದಲ್ಲಿ ಇಲ್ಲ, ನಾನು ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿ ಇವತ್ತು ನಾನು ಒಂದು ಜಾಗ ತಗೊಂಡು ಒಂದು ಆಫೀಸನ್ನು ನಿರ್ಮಾಣ ಮಾಡಿ ಆಫೀಸ್ ಕಟ್ಬಿಟ್ಟು ಮತ್ತು ಆಫೀಸ್ ಕಟ್ಟಿದ ನಂತರ ಮತ್ತೆ ಇನ್ನೂ 2 ಆಂಬ್ಯುಲೆನ್ಸ್ ಕೊಡೋದಿದೆ, ಒಬ್ಳಿಗೊಂದು ಆಂಬ್ಯುಲೆನ್ಸ್ ಕೊಡ್ಬೇಕಂತೇಳಿ ಪ್ರತಿಯೊಂದು ನನ್ನ ನಂದಾದಂಥ ಒಂದು ಕನಸಿಟ್ಕೊಂಡು ಬಂದಿದ್ದೀನಿ.